ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಖಾಲಿ ದೋಸೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಉದ್ದಿನ ದೋಸೆ ಅಂತ ಕೂಡ ಅನ್ಬೋದು ಮನೆಯಲ್ಲೇ ಸುಲಭವಾಗಿ ಮಾಡಲಿಕ್ಕಾಗತ್ತಿದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟ ಉದ್ದಿನ ಬೇಳೆಗೆ ಎರಡು ಲೋಟದಷ್ಟು ದೋಸೆ ಅಕ್ಕಿ ಹಾಕ್ಕೊಳ್ಬೇಕು ಒನ್ ಇಷ್ಟು ಟೂ ಇದು ದೋಸೆ ಅಕ್ಕಿ ಹಾಕಿ ಆದಮೇಲೆ ಒಂದು ಚಮಚದಷ್ಟು ಮೆಂತ್ಯ ಹಾಕ್ಕೊಳ್ಬೇಕಾಗತ್ತೆ ಇವು ಮೂರು ಮಾತ್ರ ಸಾಕಾಗುತ್ತೆ ಖಾಲಿ ದೋಸೆ ಮಾಡೋದಕ್ಕೆ ಇದನ್ನೀಗ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಫೋರ್ ಅವರ್ಸ್ ಆದರೂ ನೆನೆಯೋದಕ್ಕೆ ಇಡಬೇಕಾಗತ್ತೆ ಇದನ್ನು ಇವು ಮೂರನ್ನು ಈಗ ಚೆನ್ನಾಗಿ ತೊಳೆದಿದ್ದೀನಿ ನಾನು ಇದಕ್ಕೀಗ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಫೋರ್ ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ಈಗ ಫೋರ್ ಅವರ್ಸ್ ಆಗಿದೆ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಚೆನ್ನಾಗಿ ನೆಂದಿದೆ ಇದ್ರ ನೀರನ್ನೆಲ್ಲ ಬಗ್ಸಿಟ್ಟಿದ್ದೀನಿ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ರುಬ್ಬೋವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಬಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಹಿಟ್ಟು ಗಟ್ಟಿಯಾಗಿಯೇ ಇದ್ದಿರಬೇಕು ಆಮೇಲೆ ಬೇಕಿದ್ರೆ ನೀರು ಸೇರಿಸ್ಕೊಂಡು ಹದವಾಗಿ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ಇದನ್ನು ರುಬ್ಬಿರೋ ಅಂಥ ಹಿಟ್ಟು ಈಗ ರೆಡಿಯಾಗಿದೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ಹಿಟ್ಟು ಇಷ್ಟು ಗಟ್ಟಿಯಾಗಿದೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಇದಕ್ಕೆ ನೀರೆಲ್ಲ ಹಾಕಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ಕಡೆಯೂ ಉಪ್ಪು ಬೆರಿಬೇಕು ಹೀಗೆ ಮಾಡೋದಲ್ಲದೆ ಇದ್ದರೆ ಹಿಟ್ಟು ಪೂರ್ತಿ ಹುಳಿ ಬಂದಾದ್ಮೇಲೆ ಕೂಡ ಉಪ್ಪನ್ನ ಬೆರೆಸ್ಕೊಳ್ಬೋದು ಹಿಟ್ಟಿನ ಹದ ಈ ರೀತಿನಲ್ಲಿ ಇದ್ದಿರಬೇಕು ಇದು ಸರಿಯಾದಂಥ ಕನ್ಸಿಸ್ಟೆನ್ಸಿ ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಆರರಿಂದ ಏಳು ಗಂಟೆಗಳ ಕಾಲ ಹುಳಿ ಬರೋದಕ್ಕೆ ಬಿಡ್ತೀನಿ ಈಗ ಹಿಟ್ಟನ್ನು ಹುಳಿ ಬರೋದಕ್ಕೆ ಬಿಟ್ಟು ಏಳು ಗಂಟೆಗಳ ಕಾಲ ಆಗಿದೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ದೋಸೆ ತವ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಸಲ ಚೆನ್ನಾಗಿ ಮಗಜ್ಕೊಳ್ತೀನಿ ಮೇಲೆ ಎಲ್ಲ ಹುಳಿ ಬಂದಿರೋದು ನಿಂತಿದೆ ನೋಡಿ ಇದನ್ನಿಗೆ ಚೆನ್ನಾಗಿ ಮಗುಚ್ಕೊಂಡು ಕಾದಿರೋವಂಥ ದೋಸೆ ತವಾಗೆ ದೋಸೆನ ಹಾಕ್ತಾಯಿದ್ದೀನಿ ತವ ಮೇಲೆ ಎಣ್ಣೆ ಏನು ಹಾಕೊಳ್ಳೋಕೆ ಬೇಡ ಹಾಗೆ ಡೈರೆಕ್ಟಾಗಿನೇ ದೋಸೆ ಹಾಕ್ಕೊಳ್ಬೇಕು ದೋಸೆ ಹಾಕ್ಕೊಂಡು ಆದಮೇಲೆ ಒಂದು ಚಮಚ ಎಣ್ಣೆ ಹಾಕಿದ್ರೆ ಆಯಿತು ದೋಸೆ ಮಾಡೋವಾಗಲೂ ಅಷ್ಟೇ ತವಾಗೆ ಸೌಟನ್ನು ಜಾಸ್ತಿ ಉಜ್ಜಬಾರ್ದು ಲೈಟಾಗಿ ಪ್ರೆಸ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ಉಂಡೆ ಉಂಡೆ ಥರ ಉಳ್ಕೊಂಡ್ಬಿಡುತ್ತೆ ಈಗ ಈ ದೋಸೆ ರೆಡಿ ಆಯಿತು ಇದನ್ನೀಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಗೋಲ್ಡನ್ ಕಲರ್ ಬಂದಿರಬೇಕು ದೋಸೆ ಈಗ ಇದೇ ರೀತಿಯಲ್ಲೇ ಇನ್ನೊಂದು ದೋಸೆ ಮಾಡೋದನ್ನು ಇದ್ದೀನಿ ಈ ದೋಸೆ ಜೊತೆಯಲ್ಲಿ ತೆಂಗಿನಕಾಯಿ ಚಟ್ನಿ ಅಲ್ಲದೆ ಸಾಂಬಾರ್ ಆಲೂಗಡ್ಡೆ ಬಾಜಿ ಜೊತೇನಲ್ಲಿ ತಿಂದ್ರಂತೂ ಬಹಳ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಸೂಪರಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ದೋಸೆ ಮಾತ್ರ ಗೋಲ್ಡನ್ ಕಲರಲ್ಲಿ ಬಂದಿರಬೇಕು ಹಾಗಿದ್ರೇ ರುಚಿ ಜಾಸ್ತಿ ಇದ್ರದ್ದು ದೋಸೆ ಮಾಡೋವಾಗಬೇಕಿದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು ಎಣ್ಣೆ ಬದಲಾಗಿ ಈಗ ಈ ದೋಸೆ ಕೂಡ ರೆಡಿ ಆಯಿತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನಾನಿವತ್ತು ಚಟ್ನಿ ಜೊತೆಯಲ್ಲಿ ಖಾಲಿ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ ಈಗ ಖಾಲಿ ದೋಸೆ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು